ಇಂದು ರಾಜ್ಯ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ನೀಡಿದ ಸಂಪೂರ್ಣ ಕ್ರಾಂತಿ ದಿನಾಚರಣೆಯ ಭಾಗವಾಗಿ ಸಿಂಧನೂರಿನ ಎಪಿಎಂಸಿಯ ಶ್ರಮಿಕ ಭವನದ ಮುಂದೆ ಸಿಪಿಐ ರೆಡ್ ಸ್ಟಾರ್ ಪಕ್ಷ ಹಾಗೂ ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘದಿಂದ ರೈತ ವಿರೋಧಿ ಮೂರು ಕೃಷಿ ಕರಾಳ ಕಾನೂನುಗಳ ಪ್ರತಿಯನ್ನು ಸುಟ್ಟು ಪ್ರತಿಭಟಿಸಲಾಯಿತು. ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕೃಷಿ ಮಸೂದೆಗಳನ್ನು ಸುಡಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ಎಂ ಗಂಗಾಧರ್ ಮಾತನಾಡಿ, ರೈತ ಕಾರ್ಮಿಕ ವಿರೋಧಿ ಕೃಷಿ ಕಾರ್ಮಿಕ ಕಪ್ಪು ಕಾಯ್ದೆಗಳನ್ನು ರದ್ದಾಗಬೇಕು ಎಂದರು. ಸಂಪೂರ್ಣ ಕ್ರಾಂತಿಯ ದಿವಸವನ್ನಾಗಿ ಇಂದು ದೇಶದ ಎಲ್ಲಾ ರೈತಾಪಿ ಕೂಲಿ ಕಾರ್ಮಿಕರು ಆಳುವ ದಲ್ಲಾಳಿ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪಕ್ಷದ ತಾಲೂಕು ಕಾರ್ಯದರ್ಶಿಯಾದ ಮಾಬೂಸ ಬೆಳ್ಳಟ್ಟಿ, ಶ್ರಮಜೀವಿ ಹಮಾಲರ ಸಂಘದ ಎಚ್ಆರ್ ಹೊಸ್ಮನಿ, ನಾಗಪ್ಪ, ಉಮಲೂಟಿ ತಿಮ್ಮಣ್ಣ, ಯಾದವ್ ನಾಗಮ್ಮ, ಗೀತಮ್ಮ, ಚನ್ನಮ್ಮ, ಹುಸೇನಮ್ಮ ಸೇರಿದಂತೆ ಅನೇಕರು ಮುಖಕ್ಕೆ ಮಾಸ್ಕ್ ಧರಿಸಿ ಕೃಷಿ ಮಸೂದೆಗಳನ್ನು ಸುಡುವ ಹೋರಾಟದಲ್ಲಿ ಭಾಗವಹಿಸಿದರು. ಸುರೇಶ್ ಬಳಗಾನೂರು, ಎಸ್9 ಟಿವಿ.